ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ನಿಮಗೆ ತಂದಿರತಕ್ಕಂಥ ಮಾಹಿತಿ ಸ್ನೇಹಿತರೆ, ಈಗ ಕರ್ನಾಟಕ ಸಚಿವಾಲಯದಿಂದ ಒಂದು ಸುತ್ತೋಲೆ ನಾವು ಹೊರಡಿಸಿದೆ. ಯಾವುದ್ರ ಬಗ್ಗೆ ಅಂತಂದರೆ, ನೋಡಿ, ಸರ್ಕಾರದ ಯಾವುದೇ ಇಲಾಖೆಯಲ್ಲಿ ಯಾವುದೇ ವೃಂದದ ನೇಮಕಾತಿಯನ್ನು ಮಾಡ್ಕೋಬೇಕಾದರೂ ಆರ್ಥಿಕ ಇಲಾಖೆಯ ಅನುಮತಿಯನ್ನು ಪಡೀಲೇಬೇಕು. ಸೊ ಅನುಮತಿಯನ್ನು ಪಡೆಯದೆ ಯಾವುದೇ ನೇಮಕಾತಿ ಮಾಡಿಕೊಂಡಿದ್ರೆ ಅದು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸುತ್ತೋಲೆ ನಾವು ಹೊರಡಿಸಿದೆ ಸ್ನೇಹಿತರೆ. ಇದು ಹೆಚ್ಚಾಗಿ ನೋಡಿ, ಗ್ರೂಪ್ ಡಿಗೆ ಮತ್ತು ಸಮಾನಾಂತರ ಹುದ್ದೆಗಳಿಗೆ, ಡ್ರೈವರ್ಸ್ಗಳಿಗೆ ಹಾಗೂ ಶೀಘ್ರ ಲಿಪಿಕಾರರಿಗೆ ಸಂಬಂಧಿಸಿದಂಥ ಅತಿ ಹೆಚ್ಚು ಸಂಬಂಧಪಟ್ಟದ್ದಾಗಿದೆ. ಸೊ ಈ ರೀತಿ ಯಾರ್ಯಾರು ನೇಮಕಾತಿಯನ್ನು ಹೊಂದಿದ್ದೀರಿ, ಸೊ ಅವರು ಎಚ್ಚರಿಕೆಯಿಂದ ಇದನ್ನು ಗಮನಿಸಲೇಬೇಕು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ, ಏನು ಸುತ್ತೋಲೆಯನ್ನು ಹೊರಡಿಸಿದೆ ಅಂತ ನಾವೀಗ ನೋಡೋಣ. ಕರ್ನಾಟಕ ಸರ್ಕಾರದ ನಿಯಮಗಳು 1977 ಅನ್ವಯ ಹುದ್ದೆಗಳ ಸೃಜನೆ ಅಥವಾ ಹುದ್ದೆಗಳ ಸಂಖ್ಯೆಯನ್ನು ಹೆಚ್ಚಿಸುವ ಅಂಶಗಳನ್ನು ಒಳಗೊಂಡ ಯಾವುದೇ ಪ್ರಸ್ತಾವನೆ ಅಥವಾ ಯೋಜನೆಗಳ ಕುರಿತು ಆದೇಶ ಹೊರಡಿಸುವ ಆರ್ಥಿಕ ಇಲಾಖೆಯ ಸಹಮತಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಆರ್ಥಿಕ ಇಲಾಖೆಯಿಂದ ಹುದ್ದೆಯನ್ನು ಮಂಜೂರು ಮಾಡುವ ಹೊರತು ವಿಶ್ವವಿದ್ಯಾಲಯಗಳು ಮತ್ತು ಇತರ ಸ್ವಾಯತ್ತ ಸಂಸ್ಥೆಗಳ ಮಟ್ಟದಲ್ಲಿ ಸೃಜಿಸಲಾದ ಹುದ್ದೆಗಳಿಗೆ ಯಾವುದೇ ಮಾನ್ಯತೆ ಇರುವುದಿಲ್ಲ. ಆರ್ಥಿಕ ಇಲಾಖೆಯು ಇಂತಹ ಹುದ್ದೆಗಳ ಭರ್ತಿಗೆ ಸಹಮತಿ ನೀಡಲಾಗುವುದಿಲ್ಲ ಹಾಗೂ ಅನುದಾನ ಒದಗಿಸಲು ಕ್ರಮವಹಿಸುವುದಿಲ್ಲ ಎಂದು ಉಲ್ಲೇಖಿತ 2 ಮತ್ತು 3 ಸುತ್ತೋಲೆಗಳಲ್ಲಿ ಸ್ಪಷ್ಟಪಡಿಸಲಾಗಿದೆ. ಆರ್ಥಿಕ ಇಲಾಖೆಯ ಅನುಮೋದನೆ ಇಲ್ಲದ ಹುದ್ದೆಗಳ ಎದುರಾಗಿ ಉದ್ಭವಿಸುವ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದಿಲ್ಲ. ಆದರೆ ವಿಶ್ವವಿದ್ಯಾಲಯಗಳು ಮತ್ತು ಇತರ ಸ್ವಾಯತ್ತ ಸಂಸ್ಥೆಗಳು ಇಂತಹ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮವಹಿಸುತ್ತಿರುವುದನ್ನು ಗಮನಿಸಲಾಗಿದೆ. ಅಲ್ಲದೆ ಇಂತಹ ಹುದ್ದೆಗಳನ್ನು ಆರ್ಥಿಕ ಇಲಾಖೆಯ ಸಹಮತಿ ಪಡೆಯದೆ ಬ್ಯಾಕ್ಲಾಗ್ ಹುದ್ದೆಗಳೆಂದೂ ಗುರುತಿಸುತ್ತವೆ. ಕರ್ನಾಟಕ ಸರ್ಕಾರದ ನಿಯಮಗಳು 1977 ಅನ್ವಯ ಆರ್ಥಿಕ ಇಲಾಖೆಯಿಂದ ಪೂರ್ವಾನುಮತಿ ಪಡೆಯದ ಹೊರತು ಇಂತಹ ಅನುಮೋದಿತವಲ್ಲದ ಹುದ್ದೆಗಳ ಎದುರಾಗಿ ಬ್ಯಾಕ್ಲಾಗ್ ಹುದ್ದೆಗಳು ಸೇರಿದಂತೆ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಅವಕಾಶವಿರುವುದಿಲ್ಲ. ಆದುದರಿಂದ ಮೊದಲಿಗೆ ಹುದ್ದೆಗಳ ಸೃಜನೆಗೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆಯ ಅನುಮೋದನೆ ಪಡೆಯಬೇಕಾಗಿರುತ್ತದೆ. ಇದರಲ್ಲಿ ನೋಡಿ, ಗ್ರೂಪ್ ಡಿ ಮತ್ತು ಸಮಾನಾಂತರ ಹುದ್ದೆಗಳು ಮತ್ತು ಗ್ರೂಪ್ ಸಿ ಹುದ್ದೆಗಳ ಭರ್ತಿ, ಅದರಲ್ಲಿ ಬೆರಳಚ್ಚುಗಾರರು ಮತ್ತು ದತ್ತಾಂಶ ನಮೂದು ಸಹಾಯಕರು, ವಾಹನ ಚಾಲಕರು, ಶೀಘ್ರ ಲಿಪಿಗಾರರು ಈ ಹುದ್ದೆಗಳಿಗೆ ಸಂಬಂಧಪಟ್ಟದ್ದು ಸ್ನೇಹಿತರೆ. ಉಲ್ಲೇಖ 1 ಮೇಲಿನ ವೃಂದದ ಹುದ್ದೆಗಳನ್ನು ನೋಡಿ, ಕರ್ನಾಟಕ ಸರ್ಕಾರದ ನಿಯಮಗಳು 1977 ಪ್ರಕಾರ, ಅಂದರೆ ಆರ್ಥಿಕ ಇಲಾಖೆಯಿಂದ ಅನುಮೋದಿಸಲ್ಪಟ್ಟ ಹುದ್ದೆಗಳಾಗಿದ್ದಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಮಾತ್ರ ಭರ್ತಿ ಮಾಡುವುದು ರಾಜ್ಯ ಸರ್ಕಾರದ ನೀತಿಯಾಗಿರುತ್ತದೆ. ಆದ್ದರಿಂದ ಅಂತಹ ವೃಂದದ ಹುದ್ದೆಗಳ ಎದುರಾಗಿ ನೇರ ನೇಮಕಾತಿಯ ಪ್ರಶ್ನೆ ಉದ್ಭವಿಸುವುದಿಲ್ಲ. ಈ ವೃಂದಗಳಲ್ಲಿ, ಅಂದರೆ ಬ್ಯಾಕ್ಲಾಗ್ ಖಾಲಿ ಹುದ್ದೆ ಸೇರಿದಂತೆ, ಯಾವುದೇ ಖಾಲಿ ಹುದ್ದೆಯನ್ನು ಹೊರಗುತ್ತಿಗೆ ಮೂಲಕವೇ ಭರ್ತಿ ಮಾಡತಕ್ಕದ್ದು. ಆದಾಗ್ಯೂ ಗ್ರೂಪ್ ಡಿ ಮತ್ತು ಸಮಾನಾಂತರ ಹುದ್ದೆ ಮತ್ತು ಗ್ರೂಪ್ ಸಿ ವೃಂದಗಳಲ್ಲಿ ದತ್ತಾಂಶ ನಮೂದು ಸಹಾಯಕರು ಮತ್ತು ಬೆರಳಚ್ಚುಗಾರರು, ವಾಹನ ಚಾಲಕರು, ಶೀಘ್ರ ಲಿಪಿಗಾರರು ಇವರಿಗೆ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳ ಎದುರಾಗಿ ಆಯಾ ವರ್ಗಗಳಿಗೆ ಮೀಸಲಾದ ಅಭ್ಯರ್ಥಿಗಳಿಂದಲೇ ಹೊರಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳುವುದನ್ನು ಆಡಳಿತ ಇಲಾಖೆಗಳು ಖಚಿತಪಡಿಸಿಕೊಳ್ಳತಕ್ಕದ್ದು. ನೋಡಿ, ಇದು ಮಾನ್ಯ ಮುಖ್ಯಮಂತ್ರಿಯವರಿಂದ ಅನುಮೋದಿತ ಆಗಿರತಕ್ಕಂಥ ಸುತ್ತೋಲೆಯಾಗಿದೆ ಸ್ನೇಹಿತರೆ. ಸೊ ಮೇಲೆ ತಿಳಿಸಲಾದಂಥ ಈ ಹುದ್ದೆಗಳಿಗೆ ಯಾರ್ಯಾರು ನೇಮಕ ಆಗಿದ್ದೀರಿ, ಅವರು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಆಗಿದ್ದೀರಾ ಅಥವಾ ನೇರ ನೇಮಕಾತಿ ಮೂಲಕ ನೇಮಕ ಆಗಿದ್ದೀರಾ ಅಂತ ಖಚಿತಪಡಿಸಿಕೊಳ್ಬೇಕು ಅಂತ ಇದೊಂದು ಎಚ್ಚರಿಕೆಯ ಸುತ್ತೋಲೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಚಿತಪಡಿಸಿಕೊಂಡು ನೀವು ನಿಮ್ಮ ಹುದ್ದೆಯನ್ನು ಮುಂದುವರಿಸಬೇಕು ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.